ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ದು, ಬೆಂಗಳೂರು ಗ್ರಾಮೀಣ. ಹಾಗಾಗಿ ಈ ಬಾರಿ ಅವ್ರು ಗೆದ್ದಿರೋದ್ರಿಂದ ಅವ್ರ ವೈಯಕ್ತಿಕ ಪ್ರತಿಷ್ಠೆಗಳಿರ್ಬೋದು, ಆದರೆ ಊರಿಗೇನೂ ಆಗಲ್ಲ, ಆ ಲೋಕಸಭಾ ಕ್ಷೇತ್ರಕ್ಕೇನಾಗಲ್ಲ, ನಾಡಿಗೇನಾಗಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳು ಅಥವಾ ಇಂಥ ಪಕ್ಷಗಳು ಗೆಲ್ಲೋ ಮೂಲಕ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುಕೂಲಕರವಾಗಿಲ್ಲ. ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ಕಾಣಬೇಕು. ಜನ ಮೆಚ್ಚಿದ ವೈದ್ಯರು, ಯಾರು ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿ ಬರ್ತಾರೆ ಅಂತ. ಈವನ್ ಡಿ ಕೆ ಬ್ರದರ್ಸ್ ಅಂದ್ಕೊಂಡಿರಲಿಲ್ಲ, ಕಾಂಗ್ರೆಸ್ ಅವರು ಅಂದ್ಕೊಂಡಿರಲಿಲ್ಲ, ನಾವು ಸಹ ಅಂದ್ಕೊಂಡಿರಲಿಲ್ಲ. ಎಲ್ಲ ಕಾಲ ಕೂಡಿ ಬಂದಿದೆ, ಪ್ರಕೃತಿಯ ನಿಯಮ, ಪ್ರಕೃತಿಯ ಆಶೀರ್ವಾದ ಅಲ್ವಾ ಮುನಿರತ್ನ ಅವರೇ? ಪ್ರಕೃತಿನೇ ಬಯಸಿದೆ, ಆ ಪ್ರಕೃತಿ ಹಬ್ಬನೇ ಇವತ್ತು. ಈ ಪ್ರಕೃತಿ ಹಬ್ಬದಲ್ಲಿ ಪ್ರಕೃತಿನೇ ಕೊಟ್ಟಿರುವಂಥ ಒಂದು ಅಭ್ಯರ್ಥಿ. ನಿಜಕ್ಕೂ ನಮ್ಮ ಸಮಾಜದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇಂಥ ಒಳ್ಳೆ ವ್ಯಕ್ತಿಗಳು ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋದೇ ಒಂದು ಒಳ್ಳೆ ಸಂದೇಶ ಕೊಟ್ಟಂತಾಗ್ತದೆ. ಯಾವ ರೀತಿ ದೇಶ ಮಟ್ಟದಲ್ಲಿ ನಮಗೆ ನರೇಂದ್ರ ಮೋದಿಯವರ ನಾಯಕತ್ವವನ್ನು ನಾವು ಕಾಣ್ತಾ ಇದ್ದೀವಿ, ಆ ನಾಯಕತ್ವದ ಜೊತೆಯಲ್ಲೇ ಮೋದಿ ಟೀಮಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಒಂದು ಯೋಗ್ಯವಾಗಿರುವಂಥ ಜನಪ್ರಿಯ ವ್ಯಕ್ತಿ ಬೇಕು. ಜನರ ಧ್ವನಿಯಾಗಿ, ಜನರ ಭಾವನೆಯನ್ನು ಗೌರವಿಸಿ, ಜನ ಆಧಾರಿತವಾಗಿ ಆಡಳಿತವನ್ನು ಕೊಡಲಿಕ್ಕೆ, ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಪ್ರಕೃತಿಯ ಆಶೀರ್ವಾದವೇ ನಮಗೆ ಸಿಕ್ಕಿರುವಂಥದ್ದು ಡಾಕ್ಟರ್ ಮಂಜುನಾಥ್. ಹಾಗಾಗಿ ಮಂಜುನಾಥ್ ಅವ್ರನ್ನ ಒಪ್ಪಿಸೋದ್ರಲ್ಲಿ, ಅವ್ರನ್ನ ಸ್ಪರ್ಧೆ ಮಾಡೋದ್ರಲ್ಲಿ ಎಲ್ಲರ ಒತ್ತಾಯದ ಒಂದು ಆಧಾರಿತವಾಗಿ ಅವ್ರು ಬಂದಿದ್ದಾರೆ. ಆನ್ ಇನ್ವಿಟೇಷನ್, ನನಗೂ ಮುನಿರತ್ನ ಅವ್ರಿಗೆ ಯಾರಿಗೂ ಇನ್ವಿಟೇಷನ್ ಕೊಟ್ಟಿರಲಿಲ್ಲ, ಬನ್ನಿಯಪ್ಪ ಡಾಕ್ಟರ್ ಅಶ್ವಥ್ ನಾರಾಯಣ್ ನೀನು ಬರಲಿಲ್ಲ ಅಂದರೆ ಯಾರು ಇಲ್ಲಿ ಬೇಜಾರು ಪಡ್ಕೊಳ್ಳಲ್ಲ ಅಂತ ನಮ್ಗೆ ಯಾರು ಇನ್ವೈಟ್ ಮಾಡಿರಲಿಲ್ಲ. ಬನ್ನಿ ನೀವು ರಾಜಕೀಯಕ್ಕೆ ಅಂತ ನಮ್ಗೆ ಯಾರು ಕರೆದಿರಲಿಲ್ಲ, ನಾವೇ ಸ್ವತಃ ಬಂದಿದ್ದು. ಆದರೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಆಗಿಲ್ಲ ಅಲೋ ಮುನಿರತ್ನ, ನಾವೇ ಇನ್ವೈಟ್ ಮಾಡ್ಕೊಂಡು ಹೋಗಿದ್ದಲ್ವಾ. ಸೊ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಆಹ್ವಾನವನ್ನು ಕೊಟ್ಟು ಬನ್ನಿ ಸಾರ್ವಜನಿಕ ಜೀವನದಲ್ಲಿ ಅಂತ ಮೋದಿಯವರ ಟೀಮ್ನಲ್ಲಿ ಇರಬೇಕು ಅಂತ ರಾಷ್ಟ್ರ ನಾಯಕ, ಅದ್ಭುತವಾಗಿರುವಂಥ ರಾಷ್ಟ್ರ ನಾಯಕನ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲೂ ಒಂದು ಯೋಗ್ಯವಾಗಿರುವಂಥ ಒಂದು ಉಸಿರು ಕಟ್ಟುವಂಥ ವಾತಾವರಣದಿಂದ ನಿಜವಾದ ಸ್ವಾತಂತ್ರ್ಯ ಬೆಂಗಳೂರು ಗ್ರಾಮಾಂತರಕ್ಕೆ ಸಿಗಬೇಕು.